ಹಾಯ್ ಫ್ರೆಂಡ್ಸ್, ಮಾರ್ಚ್ 19 ಮಂಗಳವಾರ. ಇವತ್ತು ನನ್ನ ಹುಟ್ಟುಹಬ್ಬ, ಹುಟ್ಟುಹಬ್ಬದ ವ್ಲಾಗ್ ಆಗಿರುತ್ತೆ. ಸಿಂಪಲಾಗಿ ಇವತ್ತಿನ ದಿನ ನಾನು ಹೇಗೆಲ್ಲ ಕಳೀತೀನಿ ಅನ್ನೋದು ನೀವು ನೋಡ್ಬೋದು. ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ಹಾಗೆ ನಮ್ಮೂರಿನ ಶಕ್ತಿ ದೇವತೆಯಾದ ಮಾರಿಕಾಂಬನ ದರ್ಶನ ಮಾಡಿಸಿದ್ದೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರೀಬೇಡಿ. ಬನ್ನಿ ಮತ್ತೆ ಆಗ್ತಡ ಈ ವ್ಲಾಗ್ನ ಶುರು ಮಾಡೋಣ. ನಾನಿವತ್ತು ಬೆಳಗ್ಗೆ 6:30 ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ಇವತ್ತು ಮಂಗಳವಾರ ಮನೆ ದೇವ್ರ ವಾರನೂ ಕೂಡ ಹೌದು, ಹಾಗಾಗಿ ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸನ ಮುಗಿಸಿ ಸ್ನಾನ ಮಾಡಿ 7:30 ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಇವತ್ತೇ ಫಸ್ಟ್ ಟೈಮ್ ಇಷ್ಟು ಬೇಗ ಪೂಜೆ ಮಾಡ್ತಾ ಇರೋದು ನಾನು. ಹಾಗೆಯೇ ಇವತ್ತು ಧರ್ಮಸ್ಥಳ ಸಂಘದ್ದು ಸ್ವಲ್ಪ ಕೆಲಸ ಕೂಡ ಇದೆ ಅಮ್ಮನ ಮನೆ ಹತ್ರ, ಹಾಗೆ ಮಾರಿಯಮ್ಮನ ದರ್ಶನವನ್ನು ಮಾಡೋಣ, ಯಾಕೆಂದರೆ ಬರ್ತಡೇ ಆಗಿರೋದ್ರಿಂದ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆಂಟಿ ಮನೆ ಗಿಡದಲ್ಲಿ ಜೋಡಿ ಮಲ್ಲಿಗೆ ಹೂ ಬಿಟ್ಟಿತ್ತು, ತುಂಬ ಚೆಂದ ಕಾಣಿಸಿತ್ತು, ಮುಡ್ಕೊಳ್ಳೋಣ ಅಂತ ಕಿತ್ಕೊಂಡು ಬಂದೆ. ಹಾಗೆ ದೇವ್ರ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು 7:30 ಆಗಿದೆ. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸೇಬಿಟ್ಟೆ. ಸಿಂಚಿಲ್ಗೂ ಸಹ ನಾನು ಸ್ಕೂಲಿಗೆ ಎಲ್ಲ ರೆಡಿ ಮಾಡಿ ಅವಳನ್ನ ಎಕ್ಸಾಮ್ ಬರಲಿಕ್ಕೆ ಕಳಿಸ್ದೆ. ಏಕೆ ಅಂತ ಅಂದರೆ ಅವಳಿಗೆ ಮಧ್ಯಾಹ್ನನೇ ವಾಪಸ್ ಬಂದುಬಿಡ್ತಾಳೆ, ಅಷ್ಟರಲ್ಲಿ ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಗೆ ಬರಬೇಕು. ಒಂಥರ ಇವತ್ತು ಮಿಕ್ಸ್ಡ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಹೊಸ ಬಟ್ಟೆ ತೊಗೊಂಡಿಲ್ಲ ಬರ್ತಡೇಗೆ, ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ನಾನು ಹೊಸ ಬಟ್ಟೆ ಹಾಕಿಲ್ಲ ಬರ್ತಡೇಗೆ ಅಂತಲೇ ಹೇಳ್ಬೋದು. ನಾನೇನು ಬರ್ತಡೇನ ಆಚರಿಸ್ಕೊಳ್ಳಲ್ಲ, ಆದರೆ ಹೊಸ ಬಟ್ಟೆ ಅಂತೂ ಕಂಪಲ್ಸರಿ ತೊಗೋತಾ ಇದ್ದೆ. ದೇವರಾಜ್ ಆದರೂ ಕೊಡಿಸ್ತಾ ಇದ್ರು, ಇಲ್ಲ ನಾನಾದರೂ ತೊಗೋತಾ ಇದ್ದೆ, ಅಮ್ಮನಾದರೂ ಕೊಡಿಸ್ತಾ ಇದ್ರು. ಈ ಸತಿ ಯಾಕೋ ತೊಗೋಬೇಕು ಅಂತಲೂ ಅನ್ನಿಸ್ತಿಲ್ಲ, ಕೇಳಬೇಕು ಅಂತಲೂ ಅನ್ನಿಸ್ತಿಲ್ಲ, ಹಂಗಾಗಿ ಸುಮ್ಮನೆ ಅದೇ ಯುಗಾದಿ ಹಬ್ಬ ಹತ್ತಿರದಲ್ಲೇ ಇರೋದ್ರಿಂದ ತೊಗೊಂಡ್ರಾಯಿತು. ಯಾಕೋ ಈ ಸತಿ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಬರ್ತಡೇಗೆ ಬಟ್ಟೆ ತೊಗೋಬೇಕಂತ, ಹಂಗಾಗಿ ಹೀರೋ ಡ್ರೆಸ್ನೇ ಹಾಕ್ಕೊಂಡೆ. ಬನ್ನಿ ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಹೋಗೋಣ. ಚಿಟ್ಟೆ ನಮಸ್ಕಾರ ಮಾಡೇ. ನನ್ನ ದೃಷ್ಟಿಗೆ ಇವತ್ತು ಮಾರಿಯಮ್ಮಂಗೆ ಅಭಿಷೇಕ ಎಲ್ಲ ಮಾಡಿಸಿ ಸೀರೆ ಎಲ್ಲ ಉಡಿಸಿ ಪೂಜೆ ಮಾಡ್ತಾ ಇದ್ರು, ಹಂಗಾಗಿ ತುಂಬಾ ಖುಷಿ ಆಯಿತು ವಿಶೇಷ ಪೂಜೆ ಮಾಡಿದ್ರಲ್ಲ ಅನ್ನೋದು. ಹಾಗೆಯೇ ಸುಮಾರು ಹೊತ್ತು ಕಾಲ ಕಳೆದೆ ದೇವಸ್ಥಾನದಲ್ಲೇನೆ ಅಂತಲೇ ಹೇಳ್ಬೋದು. ಟಿಫಿನ್ಗೆ ಇವತ್ತು ನಾನು ಚಪಾತಿ ಮಾಡಿದ್ದೆ, ನಾನು ಅದೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಮ್ಮ ಹೆಜ್ಜೆ ನಮಸ್ಕಾರ ಆಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಪೂಜೆ ಎಲ್ಲ ಮುಗಿಸಿ ನಾನು ಇವತ್ತು ಟಿಫಿನ್ ಏನು ತಿಂದಿಲ್ಲ ಅಂತಲೇ ಹೇಳ್ಬೋದು. ಅಕ್ಕನ ಮನೆ ಹತ್ರಕ್ಕೆ ಬಂದೆ, ಅಕ್ಕನ ಮನೇಲಿ ಈ ರೀತಿ ಮಣ್ಣಿಂದು ವಾಟರ್ ಫಿಲ್ಟರ್ನ ತೊಗೊಂಡು ಬಂದಿದ್ರು. ಪಾಪ ಅದೇನಾಗಿದೆ ಅಂದರೆ ಅವ್ರು ಗಮನಿಸಿಲ್ಲ, ಹಂಗೆ ತಂದಿದ್ದಾರೆ ಬೆಂಗಳೂರಿಂದ ಬರ್ತಾ, ಅಲ್ಲಲ್ಲೇ ತೂತು ಥರ ಆಗಿದ್ದೆ, ಹಂಗಾಗಿ ಅವರು ಸಿಮೆಂಟ್ ಹಾಕಿದ್ರು. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾರು ತೊಗೊಳ್ಳೋದಿದ್ರೆ ಒಂದ್ಸಲ ಗಮನಿಸ್ಬಿಟ್ಟು ತೊಗೊಳ್ಳಿ, ಏಕೆಂದರೆ ಇಲ್ಲಾಂದರೆ ಈ ಥರ ಆಗತ್ತೆ, ನೀರು ಸೋರ್ತಾ ಇತ್ತು ಪಾಪ. ನಾನು 12:30 ಬಂದೆ ಮನೆಗೆ, ಬಂದು ಮನೆಕೊಂಡು ಬಿಟ್ಟೆ, ಸಿಕ್ಕಾಬಿಟ್ಟೆ ಬಿಸಿಲಲ್ವಾ. ಇವತ್ತು ಅವಳೆ ನನಗೆ ಮಾಡ್ಕೊಡ್ತೀನಿ ಅಮ್ಮ ನಿಮ್ಮ ಬರ್ತಡೇ ಇದೆಯಲ್ಲ ಅಂದ್ಬಿಟ್ಟು ಅವಳೆ ಪುಳಿಯೋಗರೆ ಕಲಸಿ ಗೊಜ್ಜಿತ್ತು, ಅದನ್ನೆಲ್ಲ ಒಗ್ಗರಣೆ ಥರ ಹಾಕಿ ಪುಳಿಯೋಗರೆ ಕಲಸಿ ಆಮ್ಲೆಟ್ ಮಾಡ್ಕೊಂಡು ಬಂದಿದ್ದಾಳೆ. ನನಗೆ ಧರ್ಮಸ್ಥಳ ಸಂಘದ್ದು ಸ್ವಲ್ಪ ಕೆಲಸ ಇತ್ತು, ಜೊತೆಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಮ್ಮನ ಮನೆ ಹತ್ರ ಎಲ್ಲ ಹೋಗಿದ್ದೆ ಅಲ್ಲ, ಅವಳಿಂದ ಬಿಸಿಲಲ್ಲಿ ಬಂದು ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿತ್ತು, ಮನೆಗೆ ಬಿಟ್ಟಿದ್ದೆ. 2 ಗಂಟೆ ಆಯಿತಲ್ಲ, ಈಗ ಇನ್ನು ಚಿಟ್ಟೆ ಎದ್ದಿಲ್ಲ. ಸಿಜ್ಜು ಘಾಟಾಗ್ತೈತೆ, ಎಣ್ಣೆ ಹಾಕೋ. ಹಂಗಾಗಿ ಮಾಡಿಕೊಟ್ಟಿದ್ದಾಳೆ. ನನಗೂ ಹುಷಾರಿಲ್ಲ, ನೋಡ್ತಾ ಇರ್ಬೋದು ಫುಲ್ ಥ್ರೋಟ್ ಇನ್ಸ್ಪೆಕ್ಷನ್ ಆಗಿಬಿಟ್ಟಿದೆ, ಹಂಗಾಗಿ ನನಗೆ ವ್ಲಾಗ್ ಎಡಿಟಿಂಗ್ ಮಾಡೋಕೆ ಆಗ್ತಾ ಇರಲಿಲ್ಲ. ನೋಡೋಣ ಹೇಗೆ ಬರುತ್ತೆ ವಾಯ್ಸ್ ಅಂತ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಮಾತಾಡೋಕೆ ಆಗ್ತಾ ಇಲ್ಲ, ಹಾಗಾಗಿ ಊಟ ಮಾಡಿ ಸಿಗ್ತೀನಿ. ಈ ವ್ಲಾಗ್ ನೋಡ್ತಾ ಇರ್ಬೋದು, ಕಿವಿ ಏನೋ ಇರಬೇಕು ಹಚ್ಚಿದೆ ಅನಿಸುತ್ತೆ, ಎರಡು ಕಡೆ ಕಿವಿನೂ ಊದ್ಬಿಟ್ಟಿದೆ, ಒಂಥರ ನೋವು ತುಂಬ ಇಲ್ಲಿ ಮನ್ಗಿಜ್ಜಕ್ಕೆ. ನನಗೆ ಶೀತ ಬೇರೆ ಆಗಿದೆ, ಅದ್ರ ಜೊತೆಗೆ ಈ ನೋವು ಬೇರೆ, ತಡೆಯೋದಕ್ಕೆ ಆಗ್ತಾಯಿಲ್ಲ. ತುಂಬ ಇವತ್ತು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಹಂಗಾಗ್ಬಿಟ್ಟೆ, ತುಂಬ ಬೇಜಾರು ಅಂತಲೇ ಹೇಳ್ಬೋದು. ಆರಾಮಾಗಿದ್ದರೆ ಚಂದ, ಹುಷಾರಿಲ್ಲ ಅಂದರೆ ಯಾವ ಥರ ಆಗಿದೆ ಅಂತ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಔಷಧಿಕೇನಿರಲಿಲ್ಲ ಊರಲ್ಲಿ, ಬೇರೆಯವ್ರ ಹತ್ರ ಇಸ್ಕೊಂಡು ಹೊಡಿತಾ ಇದ್ರು, ಈಗ ಹೊಸ್ದಾಗಿ ತೊಗೊಂಡು ಬಂದಿದ್ದಾರೆ, ಮನೇಲಿ ಇಡುವಂತ ತೊಗೊಂಡು ಬಂದರು. 20 ಲೀಟ್ರ್ ನೀರು ಹಿಡಿಯುವಂಥ ಔಷಧಿ ಕ್ಯಾನ್ ನೋಡಿ.
ಹೀಗೆ ನೈಟ್ ಊಟಕ್ಕೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತೆಲ್ಲ ಬಿಡಿಸಿಟ್ಕೊಂಡೆ. ದಂಟಿನ ಸೊಪ್ಪಿನ ಪಲ್ಯನೂ ಮಾಡ್ತೀನಿ ಜೊತೆಗೆ. ದೇವರಾಜಿಗೆ ಚಿಕನ್ ತೊಗೊಂಡು ಬನ್ನಿ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ. ಪೆಪ್ಪರ್ ಡ್ರೈ ಮಾಡೋಣ ಅಂದ್ಬಿಟ್ಟು ನೋಡೋಣ ಹೇಗಾಗತ್ತೆ, ಮಾಡ್ತೀನೋ ಇಲ್ವೋ ಅಂತ ಮುಂದೆ ಹಾಗೆ ನೋಡ್ತಾ ಹೋಗಿ. ಸ್ವಲ್ಪ ಪಾತ್ರೆ ಎಲ್ಲ ಇದ್ವು, ಅವನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಟು ಟೀ ಮಾಡೋಕ್ಕೆ ಬಂದೆ. ಸೊಪ್ಪಿನ ಪಲ್ಯ ಮಾಡ್ತೀನಿ. ಇವತ್ತೇನು ಬರ್ತಡೇ ಸ್ಪೆಷಲ್ ಅಂತ ಏನು ಮಾಡ್ತಾ ಇಲ್ಲ, ಅಂದರೆ ನಾನು ಯಾವಾಗಲೂ ಆಚರಿಸ್ಕೊಳ್ಳೋದಿಲ್ಲ. ಜೈ ಮತ್ತೆ ಸ್ವಲ್ಪ ಕೇಕ್ ಕಟ್ ಮಾಡಿಸೋದು ಇದೆಲ್ಲ ಮಾಡ್ತಾರೆ, ನಾವೆಲ್ಲ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ನಾವೇ ಇದ್ದರೆ. ಹಾಗಾಗಿ ನುಗ್ಗೆಕಾಯಿ ಬೇಳೆ ಸಾಂಬಾರು, ದಂಟಿನ ಸೊಪ್ಪಿನ ಪಲ್ಯ, ದೇವರಾಜ ಏನಾರ ಎದ್ದು ಚಿಕನ್ ತಂದರೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ, ನೋಡೋಣ. 2 ದಿನಕ್ಕೆ ಒಂದ್ಸಲ ನೆನಪಾಗ್ಬಿಡುತ್ತೆ ನಾನ್ ವೆಜ್, ನನಗಂತೂ ಮೊನ್ನೆ ತಿಂದಿರೋದು ಈಗಾಗಲೇ ಮತ್ತೆ ನೆನಪಾಗ್ತಿದೆ. ಅದಕ್ಕೇ ಸೈಡ್ಸಿಗೆ ಮಾಡ್ಕೊಳ್ಳೋಣ, ನಾವು ನುಗ್ಗೆಕಾಯಿ ಬೇಳೆ ಸಾಂಬಾರ್ಗೆ ತೊಗೊಂಡು ಬನ್ನಿ ಅಂತ ಇದ್ದೀನಿ. ಅವರು ಮನಗಿದ್ದಾರೆ, ಸಾಕಾಗಿ ಬಂದಿದ್ದಾರೆ ತುಂಬಾ, ಅದಂತೂ ಅವ್ರಿಗೆ ಊರಿನ ಕೆಲಸ ಇಲ್ಲ. ಹಂಗಾಗಿ ಪಾಪ ಸಿಕ್ಕಾಬಿಟ್ಟು ಟಯರ್ಡ್ ಆಗಿದ್ದಾರೆ, ಬಸ್ಸಲ್ಲಿ ಡ್ಯೂಟಿ ಮಾಡೋದೊಂದು ಸುಮ್ಮನೆ, ನಾವು ದಿನಬಿಟ್ಟು ದಿನ ಬರೋದು. ಹಾಗಾಗಿ ಮನಿಕೊಂಡಿದ್ದಾರೆ, ಟೀ ಕೊಟ್ಟು ಎದಳಿಸ್ತೀನಿ, ಎದಳಿಸಿ ಚಿಕನ್ ತೊಗೊಂಡು ಬರೋಗಿ ಅಂತೀನಿ. ಬಾಯ್ಲರ್ ಕೂಡ ನಮ್ಮ ಮನೇಲಿ ಯೂಶಲಿ ಕಮ್ಮಿನೇ ಮಾಡೋದು, ಫಾರಮ್ ಮಾಡ್ತೀವಿ. ಇವತ್ತು ಯಾಕೋ ಬಾಯ್ಲರ್ ತಿನ್ನಬೇಕು ಅನ್ನಿಸ್ತಾ ಇದೆ, ಹಂಗಾಗಿ ತರಿಸ್ತಾ ಇದ್ದೀನಿ. ನೋಡೋಣ ತತ್ತಾರೋ ಅಥವಾ ಇದು ಸೊಪ್ಪಿನ ಪಲ್ಯಕ್ಕೆ ಎಂಡ್ ಮಾಡ್ತೀನೋ ನೋಡೋಣ, ನಿಮ್ಮದು ಇದು ಮುಂದೆ ನೋಡ್ತಾ ಇರಿ ಹೇಗಿರುತ್ತೆ ಅಂತ. ಕಿವಿ ಹೂದು ಇಳಿದಿಲ್ಲ, ನಿಮ್ಗೆ ಗೊತ್ತಾಗ್ತಾ ಇದೆಯಾ ವ್ಯತ್ಯಾಸ ಹೇಗಾಗಿದೆ ನೋಡಿ. ಇಲ್ಲಿ ಕಿವಿ ರಫ್ ಆದಂಗೆ ಆಗ್ಬಿಟ್ಟಿದೆ, ಇಲ್ಲೆಲ್ಲ ಊದಿದಂಗೆ, ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ, ಕಾರಣನೇ ಗೊತ್ತಾಗ್ತಾ ಇಲ್ಲ ನೋಡಿ. ಇಲ್ಲಿ ಮಾತ್ರ ಊದಿತ್ತು, ಇಲ್ಲಿ ಚೆನ್ನಾಗಿತ್ತು, ಇವಾಗ ಸಂಜೆ ಆಗ್ತಾ ಆಗ್ತಾ ಇಲ್ಲೆಲ್ಲ ಗಟ್ಟಿ ಆದಂಗೆ ಆಗ್ತಾ ಇದೆ, ಈ ಕಡೆ ಸೈಡ್ ಎಲ್ಲ. ಒಂಥರ ಏನಕ್ಕೆ ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಆಗಿರೋದು, ಏನೋ ಗೊತ್ತಾಗ್ತಿಲ್ಲ. ನಾವು ಬೇರೆ ಕೆಳಗಡೆ ಮನೆ ಕೊಡೋದು ಬೇರೆ ಅಲ್ವಾ, ಇರ್ಬೇಕು ಹಚ್ಚಿರ್ಬೋದು ಅಂದ್ಕೊತೀನಿ. ನಾಳೆ ಗಂಟ ನೋಡ್ತೀನಿ, ಕಮ್ಮಿ ಆಗಲಿಲ್ಲ ಅಂದರೆ ಎನ್ ಡಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರ್ತೀನಿ, ಯಾಕೆಂದರೆ ಇವೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಹಂಗಾಗಿ ನೋಡಿದ್ರಲ್ಲ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಹೇಗಿತ್ತು ಅಂತ, ಎಷ್ಟು ಸಿಂಪಲ್ ಅಂತ. ದೇವ್ರ ಪೂಜೆ ಮಾಡಿದ ಒಂದೇ ನನಗೆ, ಏನಿಲ್ಲ. ಇನ್ನು ಕೇಕ್ ಕಟ್ ಮಾಡಿಸಿದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ, ಕೇಕ್ ತಿನ್ನೋದಿಲ್ಲ. ಆಮೇಲೆ ಇವು ನಾನು ಸ್ವೀಟ್ ಏನು ಮಾಡ್ತಾ ಇಲ್ಲ, ಅನ್ಕೋಬೋದು ಸ್ವೀಟ್ ಏನಾರ ಮಾಡಿ ಅಂತನ. ನಮ್ಮ ಮನೇಲಿ ತಿನ್ನಲ್ಲ ಸ್ವೀಟ್ಸು, ನನಗೂ ಜಾಸ್ತಿ ಇಷ್ಟ ಇಲ್ಲ, ಸುಮ್ಮನೆ ವೇಸ್ಟ್. ಅದ್ರ ಬದಲು ತಿನ್ನೋ ಅಂಥದ್ದು ಮಾಡೋಣ ಅಂದ್ಬಿಟ್ಟು ಚಿಕನ್ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಟೈಮ್ ನೋಡಿ 6:30. ನೋಡಿ ಇವಳು ಅಪ್ಪನ ಎದಳಿಸು, ಮಗನೆ ಅಪ್ಪನ ಎದಳಿಸು, ಅಪ್ಪನ ಎದಳಿಸು. ಹಾಗೆ ಟೀ ಎಲ್ಲ ಕುಡಿದು ಅಡುಗೆ ಮಾಡ್ಲಿಕ್ಕೆ ಬಂದೆ. ಫೈನಲಿ ಚಿಕನ್ ತಂದ್ರ ಇಲ್ಲ, ತರಲಿಲ್ಲ, ನಾನು ಫೋರ್ಸ್ ಮಾಡಲಿಲ್ಲ. ಹಾಗಾಗಿ ನುಗ್ಗೆಕಾಯಿ ಬೇಳೆ ಸಾಂಬಾರು, ದಂಟಿನ ಪಲ್ಯ, ದಂಟಿನ ಸೊಪ್ಪಿನ ಪಲ್ಯ ಇಷ್ಟೇ ಇವತ್ತಿನ ಮೆನು ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೊದಲಿಗೆ ಕುಕ್ಕರಲ್ಲಿ ಬೇಳೆ ಎಲ್ಲ ತೊಳೆದ್ಬಿಟ್ಟು ಟೊಮೆಟೊ, ಈರುಳ್ಳಿ ಹಾಕಿ, ಅರಿಶಿನ ಸ್ವಲ್ಪ ಎಣ್ಣೆನ ಹಾಕಿ ಕೂಗಕ್ಕೆ ಇಟ್ಕೋತಾ ಇದ್ದೀನಿ. ಒಂದು 4-5 whistles ಒಡಿಸ್ತೀನಿ ಅಂತಲೇ ಹೇಳ್ಬೋದು. ಈಗ ರುಬ್ಬಲಿಕ್ಕೆ ನಾನು ಹುಣಸೆಹಣ್ಣು, ಟೊಮೆಟೊ, ಕಾಯಿ, ಖಾರದ ಪುಡಿ, ಸಾಂಬಾರ್ ಪುಡಿ ಇಷ್ಟನ್ನ ಹಾಕಿ ರುಬ್ಕೊತೀನಿ. ಬೇಳೆ ಎಲ್ಲ ಬೆಂದ ಮೇಲೆ ಚೆನ್ನಾಗಿ ಮಸ್ತಿ ರುಬ್ಬಿರೋಂಥ ಮಸಾಲ ಮತ್ತು ನುಗ್ಗೆಕಾಯಿ, ಆಲೂಗೆಡ್ಡೆ ಎಲ್ಲ ಹಾಕಿ ಕುದಿಯಕ್ಕೆ ಇಟ್ಕೊತೀನಿ. ಹಾಗೆ ಸಾಸಿವೆ ಹಿಂಗೂ ಒಗ್ಗರಣೆಗೆ ಹಾಕೋತೀನಿ. ಇಷ್ಟೇ ನಾನು ಬೇಳೆ ಸಾಂಬಾರು ಮಾಡೋ ವಿಧಾನ, ತರಕಾರಿ ಬೇಳೆ ಸಾಂಬಾರು ಮಾಡೋದು. ಹಾಗೆಯೇ ಈಗ ದಂಟಿನ ಸೊಪ್ಪಿನ ಪಲ್ಯಕ್ಕೆ 1 ಬೆಳ್ಳುಳ್ಳಿ, 2 ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಕಾಯಿತುರಿ ಇಷ್ಟನ್ನೇ ಬಳಸಿ ಮಾಡೋದು. ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, 1 ಕಟ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಈ ಸೊಪ್ಪಿನ ಪಲ್ಯ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಚಪಾತಿಲಿ ತಿಂದೆ ಬೆಳಗ್ಗೆ ಟಿಫಿನ್ಗೆ, ನಾನು ಸ್ವಲ್ಪ ಮಿಕ್ಕಿತ್ತು ಪಲ್ಯ, ಅದಕ್ಕೆ ಚಪಾತಿ ಮಾಡಿದ್ದೆ. ನಿಜವಾಗ್ಲೂ ಇಷ್ಟು ರುಚಿ ಕೊಡ್ತಾ ಇತ್ತು ಅಂತ, ಹಾಗೆ ತಿನ್ನೋದಕ್ಕಿಂತ ನನಗೆ ಚಪಾತಿ ಜೊತೆಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಮೈ
ಚಿಕನ್ ತೊಗೊಂಡು ಬನ್ನಿ ಅಂದರೆ ಮನೆಗಿದ್ದೆದ್ದು 8 ಗಂಟೆಲಿ ಹೋಗ್ಬಿಟ್ಟು ಕುಷ್ಕ ಕಬಾಬ್ ಕಟ್ಟಿಸ್ಕೊಂಡು ಬಂದಿದ್ದಾರೆ. ನಾನು ತಿನ್ನೋದಕ್ಕೆ ಹೋಗಲ್ಲ, ನನಗೆ ಕುಷ್ಕ ಇವೆಲ್ಲ ಹೊರಗಡೆದಷ್ಟು ತಿಂದರೆ ಅರ್ಸೋಕ್ಕಾಗೋದಿಲ್ಲ, ಹಂಗಾಗಿ ತಿನ್ನೋದಕ್ಕೆ ಹೋಗಲ್ಲ. ಸರಿ ಅಂದ್ಬಿಟ್ಟು ಅವರೆಲ್ಲ ಅದನ್ನು ತಿಂದರು. ನಾನು ಒಬ್ಳಿಗೆ ಮಾತ್ರ ಸಣ್ಣ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಂಡು ಅನ್ನ ಮಾಡಿಕೊಂಡೆ, ಪಲ್ಯ ಮಾತ್ರ ಮಾಡಿದೆ. ಬೆಳಗ್ಗೆಗೆ ಅದಕ್ಕೋಸ್ಕರ ಸೊಪ್ಪಿನ ಪಲ್ಯ ಸ್ವಲ್ಪ ಮಿಕ್ಕಂತು, ಅದಕ್ಕೆ ಚಪಾತಿ ತಿನ್ನಲ್ವ ತುಂಬ ಟೇಸ್ಟ್ ಕೊಡ್ತು ಅಂತ ಹೇಳಿದ್ದು. ಈಗ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆನ ಹಾಕ್ಕೊಂಡೆ. ಎಣ್ಣೆ ಬಿಸಿ ಆಯ್ತಿದ್ದಂಗೆ ಬೆಳ್ಳುಳ್ಳಿ ಹಸಿರುಮೆಣಸಿಕಾಯಿ ಒಂದೇನೆ ತೊಗೊಂಡಿದ್ದಕ್ಕೆ ಸೈಡ್ಸಿಗೆ ಅಂತ ಮಾಡಿದ್ದಲ್ವ, ಹಂಗಾಗಿ ಚಪಾತಿಗೆ ಹಿಂಗೆಲ್ಲ ಮಾಡ್ಕೊತೀನಿ ಅಂದರೆ 2-3 ಹಾಕ್ಕೊಳ್ಳಿ, ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ಹಸಿರುಮೆಣಸಿಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 2 ಈರುಳ್ಳಿ ಹೆಚ್ಚಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಾನು ಇದ್ರ ಮೇಲ್ಗಡೆಗೇ ಉಪ್ಪು ಹಾಕ್ಬಿಡ್ತೀನಿ, ಚೆನ್ನಾಗಿ ಉಪ್ಪೆಲ್ಲ ಎಳ್ಕೊಳ್ಳುತ್ತೆ, ಸೊಪ್ಪು ಹಾಕ್ತಿದ್ದಂಗೆ ಕರಗತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅನ್ನಿಸ್ತು, ಇನ್ನೂ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಈಗ ಚೆನ್ನಾಗಿ ಫ್ರೈ ಆಗಿದ್ದಕ್ಕೆ ಉಪ್ಪನ್ನೂ ಹಾಕಿ ಇನ್ನೊಂದು 2 ಸೆಕೆಂಡ್ ಹಂಗೆ ಕೈ ಆಡಿಸ್ಬಿಟ್ಟು, ಈಗ ಹೆಚ್ಚಿಟ್ಟಿರುವಂಥ ದಂಟಿನ ಸೊಪ್ಪು ಹಾಕ್ಬಿಟ್ಟು ಒಂದು 2 ಸೆಕೆಂಡ್ ಹಂಗೆ ಕೈ ಆಡಿಸಿ ಸ್ವಲ್ಪ ಸುಂಡಿದ ಮೇಲೆ 1/2 ಗ್ಲಾಸ್ ನೀರು ಹಾಕ್ಬಿಟ್ಟು ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ನೀರೆಲ್ಲ ಸುಂಡೋವರೆಗೂ ಫ್ರೈ ಮಾಡಿದ್ರೆ ದಂಟಿನ ಸೊಪ್ಪಿನ ಪಲ್ಯ ರೆಡಿಯಾಯಿತು. ನಿಜವಾಗ್ಲೂ ಇದು ಚಪಾತಿಗಂತೂ ಸಖತ್ತಾಗಿತ್ತು, ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ದಂಟಿನ ಸೊಪ್ಪಿನ ಬೆನಿಫಿಟ್ಸ್ನ ನೀವು ಕೇಳಿಬಿಟ್ರೆ ಶಾಕ್ ಆಗ್ತೀರಾ. ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ತುಂಬಾ ಒಳ್ಳೆಯದು. ಅಪ್ಪಂಗೆ ಹಾರ್ಟ್ ಆಪ್ರೇಷನ್ ಆದಾಗ ಡಾಕ್ಟ್ರು ಇಂತಿಂಥ ಆಹಾರಗಳನ್ನೇ ಕೊಡಬೇಕಂತ ಹೇಳ್ತಾರಲ್ವ, ಅದರಲ್ಲಿ ದಂಟಿನ ಸೊಪ್ಪು ಕೂಡ ಒಂದು. ಜೊತೆಗೆ ಇದರಲ್ಲಿ ಫೈಬರು ಕ್ಯಾಲ್ಶಿಯಂ ಎಲ್ಲ ಹೆಚ್ಚಿರೋದ್ರಿಂದ ಮೂಳೆಗಳಿಗೆ ಒಳ್ಳೆಯದು, ಹಾಗೆ ನಮ್ಮ ಲಿವರ್ ಸಂಬಂಧಿತ ಕಾಯಿಲೆಗಳಿಗೆ ಒಳ್ಳೆಯದು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಮಲಬದ್ಧತೆ ಇರೋಂಥವ್ರಿಗಂತೂ ಮೋಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಏನಾದ್ರು ನಾವು ಡೈಲಿ ತಿಂತಾ ಬಂದ್ರೂ ಒಳ್ಳೆಯದೇನೆ. ಹಾಗೆಯೇ ನೀವೇ ನೋಡ್ಬೋದು ಇದರಲ್ಲಿ ಕೆಂಪು ನೀರು ಬಿಟ್ಕೊಳ್ಳುತ್ತೆ ಬೇಯಿಸ್ತಾ ಇದ್ರೆ, ಅದರಿಂದ ಕೆಂಪು ರಕ್ತ ಕಣಗಳನ್ನ ಹೆಚ್ಚಿಸಿ ಮಾಡೋ ಶಕ್ತಿ ಇದೆ, ಜೊತೆಗೆ ಬಿಳಿ ರಕ್ತ ಕಣಗಳು ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಸಹ ನಾನು ಎಲ್ಲ ತಿಳ್ಕೊಂಡು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫೈನಲಿ ಸೊಪ್ಪಿನ ಪಲ್ಯ ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು, ನಾನು ಊಟ ಮಾಡಿದೆ, ಅವರು ಕೂಡ ಕುಷ್ಕ ಎಲ್ಲ ತಿನ್ಕೊಂಡ್ರು. ಊಟ ಎಲ್ಲ ಮುಗಿಸಿ ನಾನು ಚಿಟ್ಟೆ ಸಿಂಚು ಒಂದು ವಾಕ್ ಮಾಡ್ತಾ ಬಂದ್ವಿ, ನೋಡ್ಬೋದು ಮುಂದೆ ಎಷ್ಟೆಲ್ಲ ಆಡ್ತಾಳೆ ನೀವೇ ನೋಡಿ. ಫ್ರೆಂಡ್ಸ್, ನನ್ನ ಬರ್ತ್ಡೇ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ಸಿಗ್ತೀನಿ. ಬಾಯ್.